मजार की, कांग्रेस पार्टी की, महात्मा गांधी जी की, सोनिया गांधी की, राहुल गांधी की, मेरी कुप्रा ನಾವು ಎಲ್ಲರೂ ಈ ದೇಶದಲ್ಲಿ ಈ ದೇಶದಲ್ಲಿ ಇಡಿ ಸಿಬಿಐ ಇನ್ಕಮ್ ಟ್ಯಾಕ್ಸ್ ನ ದುರ್ಬಳಕೆಯನ್ನ ಮಾಡ್ಕೊಂಡು ಎಲ್ಲ ವಿರೋಧ ಪಕ್ಷದವರ ಬಾಯನ್ನ ಮುಚ್ಚಿಸ್ಬೇಕು ಅಂತ ಹೇಳಿ ಪ್ರಯತ್ನವನ್ನ ಮಾಡ್ತಾ ಇದೆ. ಸಾವಿರಾರು ಜನ ವಿರೋಧ ಪಕ್ಷದ ನಾಯಕರನ್ನ ಬಾಯನ್ನ ಮುಚ್ಚಲಿಕ್ಕೆ ಇಡಿ ಕೇಸನ್ನ ರಿಜಿಸ್ಟರ್ ಮಾಡಿ ಬಂಧಿಸಿದ್ದಾರೆ, ಕೆಲವರನ್ನ ಬಂಧನ ಮಾಡಿಕ್ಕೆ ಹೊರಟಿದ್ದಾರೆ. ಬರೀ ಬಿಜೆಪಿ ಇಡಿ ಬಿಜೆಪಿ ಇರೋದೇ ವಿರೋಧ ಪಾರ್ಟಿ ಇರೋದು ಬಿಜೆಪಿ ಮೇಲೆ ಒಬ್ಬರ ಮೇಲೂ ಕೂಡ ಒಂದು ಕ್ರಮ ಕೈಗೊಂಡಿಲ್ಲ, ಒಬ್ಬರನ್ನು ಅರೆಸ್ಟ್ ಮಾಡಿದ್ರು. ಬರೀ ಕಿರುಕುಳ ಕೊಡ್ಕೊಂಡು ಧ್ವನಿ ಎತ್ತಬಾರ್ದು ಅಂತೇಳಿ ಪ್ರಯತ್ನ ಎದುರಿಸ್ತಾ ಇದ್ದಾರೆ. ಈಗ ಸೋನಿಯಾ ಗಾಂಧಿ ಅವರು ಇಡಿ ಆಫೀಸ್ನಲ್ಲಿ ಇದ್ದಾರೆ, ಅವರ ಜೊತೆಯಲ್ಲಿ ಈ ದೇಶದ ಎಲ್ಲ ಕಾಂಗ್ರೆಸ್ಗಳು ಅವರ ಜೊತೆಯಲ್ಲಿ ಅವರಿಗೆ ಧೈರ್ಯವನ್ನು ಕೊಟ್ಕೊಂಡು ನಾವಿಲ್ಲಿ ಕೂತಿದ್ದೇವೆ. ಅವರೊಬ್ಬರೇ ಅಲ್ಲಿ ಕೂತಿಲ್ಲ, ರಾಹುಲ್ ಗಾಂಧಿ ಅವರಿಗೆ 50 ಗಂಟೆಗಳ ಕಾಲ ವಿಚಾರಣೆ ಮಾಡಿದ್ರು ಕೂಡ, ಸೋನಿಯಾ ಗಾಂಧಿ ಅವ್ರನ್ನ ಮೊನ್ನೆ 3 ಗಂಟೆ ಮಾಡಿದ್ರು ಕೂಡ, ಎಲ್ಲ ಮಾಹಿತಿ ಒಂದು ಟ್ರಾನ್ಸಾಕ್ಷನ್ ಒಂದು ಸಂಸ್ಥೆ ಕಾಂಗ್ರೆಸ್ ಪೇಪರ್. ಜವಾಹರ್ಲಾಲ್ ನೆಹರು ಅಧ್ಯಕ್ಷರಾಗಿದ್ದರು, ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅವರು ಮಾಡಿದಂತ ಒಂದು ಪೇಪರ್ ನ್ಯಾಷನಲ್ ಅಸೋಸಿಯೇಟ್.